ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಜೋರಾಗ್ತಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ಮಾಡಿದ್ದ ದಲಿತ ಸಚಿವರು ಶೀಘ್ರವೇ ದೆಹಲಿಗೆ ತೆರಳಲು ನಿರ್ಧರಿಸಿದ್ದಾರೆ. ಪರಮೇಶ್ವರ್, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮುಂದಿನ ವಾರ ದೆಹಲಿಗೆ ಹೋಗಲು ನಿರ್ಧರಿಸಿದ್ದಾರೆ. ಹೆಚ್ಚುವರಿ ಡಿಸಿಎಂ ಸ್ಥಾನಕ್ಕೆ ಬೇಡಿಕೆ ಸಲ್ಲಿಸಲಿದ್ದಾರೆ. ಜೊತೆಗೆ ಲೋಕಸಭೆಗೆ ತಾವು ನಿಲ್ಲೋದಿಲ್ಲ, ಬದಲಿಗೆ ತಮ್ಮ ಕುಟುಂಬಸ್ಥರಿಗೆ ಅವಕಾಶ ಕೊಡಿ ಅಂತ ಮನವಿ ಮಾಡಲಿದ್ದಾರೆ. ಲೋಕಸಭೆಗೆ ತಮ್ಮನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಮೂಲಕ ಟಕ್ಕರ್ ಕೊಡಲು ನಿರ್ಧರಿಸಿದ್ದಾರೆ. ನೋಡಿ, ಒಬ್ಬೊಬ್ಬರು ಒಂದೊಂದು ಕಾರಣ ಇಟ್ಕೊಂಡು ಇರ್ತಾರೆ. ಡೆಲ್ಲಿಗೆ ಹೋಗೋದು, ನಮ್ಮ ಹೈಕಮಾಂಡ್ ಮೀಟ್ ಮಾಡೋದು, ಅದೆಲ್ಲ ಕಾಮನ್ ಅದು. ಈಗ ನಾನು ಹೋಗ್ತೀನಿ, ನಾನು ಹೋಗಿ ನಾನು ಭೇಟಿ ಮಾಡ್ತೀನಿ, ಕರ್ಟಸಿ ಕಾಲ್ ಇರುತ್ತೆ. ಡೆಲ್ಲಿಗೆ ಹೋದಾಗ ನಾವು ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗೋದು ನಮ್ಮ ಒಂದು ರೀತಿಯಲ್ಲಿ ಸಂಪ್ರದಾಯ. ನಮಗೆ AICC ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ. ಆಮೇಲೆ ನಮ್ಮ ಅಧ್ಯಕ್ಷರನ್ನ ಭೇಟಿ ಮಾಡೋದಕ್ಕೆ ಅವ್ರು ಸಮಯ ಕೊಟ್ಟರೆ ಅವ್ರ ಜೊತೆ ಮಾತಾಡ್ತೀವಿ. ಅದಕ್ಕೆ ಈಗ ಅಧಿಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಮಾತಾಡಲೇಬೇಕು, ಅವರಿಂದ ನಾವು ಸಜೆಷನ್ಸ್ಗಳನ್ನು ಸ್ವೀಕಾರ ಮಾಡಲೇಬೇಕು. ಲೋಕಸಭೆ ಎಲೆಕ್ಷನ್ ಗೆಲ್ಲಲು ರಾಜ್ಯ ಬಿಜೆಪಿ ಸರ್ಕಸ್ ಮಾಡ್ತಿದೆ. ರಾಜ್ಯದಲ್ಲಿ 25ಕ್ಕೂ ಅಧಿಕ ಸ್ಥಾನ ಗೆಲ್ಲಲು ವಿಜಯೇಂದ್ರ ರಣತಂತ್ರ ಹೂಡಿದ್ದಾರೆ. ಜನವರಿ 8ರಂದು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ಪ್ರಮುಖರ ಸಭೆ ಕರೆದಿದ್ದಾರೆ. ಯಡಿಯೂರಪ್ಪ, ಬೊಮ್ಮಾಯಿ, ಡಿವಿ ಸದಾನಂದಗೌಡ, ಈಶ್ವರಪ್ಪ, ಸಿಟಿ ರವಿ ಜೊತೆ ಮುಂದಿನ ಚುನಾವಣಾ ರೂಟ್ ಮ್ಯಾಪ್ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಅತೃಪ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಚರ್ಚೆ ನಡೆಯಲಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ್ಯವಾಗುತ್ತೆ ಅನ್ನುವ HDD ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸಾಮಾಜಿಕ ತಾಣ ಎಕ್ಸ್ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರಲಿ, ಹಿರಿಯರು ಕಿರಿಯರಿಗೆ ಆಶೀರ್ವಾದ ಮಾಡಬೇಕು, ಆಶೀರ್ವಾದದ ಬದಲು ಶಾಪ ಕೊಡಬಾರದು. ಸೊಕ್ಕಿನ ಬಿಜೆಪಿಯ ಗಾಳಿ ದೇವೇಗೌಡರಿಗೂ ಸೋಕಿದೆ. HDD ರಾಜಕೀಯದಲ್ಲಿ ಇನ್ನಷ್ಟು ಕಾಲ ಸಕ್ರಿಯರಾಗಿರಬೇಕು, JDS ಶಾಶ್ವತವಾಗಿ ಬಿಜೆಪಿಯಲ್ಲೇ ಇರಬೇಕು ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಕಾರಾಗೃಹದಲ್ಲಿರುವ ಕರಸೇವಕ ಶ್ರೀಕಾಂತ್ ಪೂಜಾರಿ ಇವತ್ತು ಸಂಜೆ ಬಿಡುಗಡೆ ಆಗಲಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅದ್ದೂರಿ ಸ್ವಾಗತಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪೂಜಾರಿ ಅವರನ್ನು ಮೆರವಣಿಗೆ ಮಾಡಿ ಕಾಂಗ್ರೆಸ್ಗೆ ತಿರುಗೇಟು ಕೊಡಲಿದ್ದಾರೆ. ಈ ನಡುವೆ ಶ್ರೀಕಾಂತ್ ಕುಟುಂಬದ ಸ್ವಾಗತಕ್ಕೆ ಕುಟುಂಬ ಕಾಯ್ತಾ ಇದೆ. ಮಗ, ದೊಡ್ಡ ಮಗ ಹೋಗ್ಬಿಟ್ರೆ ನಾವೇನು ಮಾಡ್ಬೇಕ್ರಿ, ನಮ್ಮ ಕೈಲಾರ ಆಗ್ತಿದ್ಯಾ, ನಾವು ದುಡಿಯಕ್ಕೆ ಹೋಗಂಗಿಲ್ಲ, ಏನಿಲ್ಲ, ಮನೆಯಾಗ ಇರ್ತೀನಿ. ಅದು ಸಸಿ ನೋಡಿರೋ ಆರಾಮಿಲ್ರಿ, ಅದಕ್ಕೆ ನೋಡ್ರಿ ಆ ಹುಡುಗ 1,000 ಬಾಕ್ಸ್ ಐತೈತಿ, ಅದನ್ನು ಅಡ್ಡಾಡಕತ್ತೈತಿ. ಬರೀ ನಮ್ಮಪ್ಪಗೆ ಆಗ್ಬಿಡ್ತಾರೆ ಏನೋ, ಕೋರ್ಟಿಗೆ ಹೊಂಟ ಬಿಟ್ಟಾನೆ, ಏನಂತ ಮಾಡ್ಬೇಕ್ರಿ ಹೇಳ್ರಿ, ಯಾವ್ದು ಧೈರ್ಯ ತಗೋಬೇಕ್ರಿ, ಬಂದರೆ ಈಗ ಖುಷಿ. ಈ ನಡುವೆ ಕರಸೇವಕನ ಬಂಧನ ವಿಚಾರಕ್ಕೆ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯಗೆ ಹೊಟ್ಟೆ ಕಿಚ್ಚು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಆಧಾರದ ಮೇಲೆ 16 ಕೇಸ್ ಇವೆ ಅಂತ ಹೇಳಿದ್ರೆ ನೀವು, ನಿಮ್ದೇನು ಸರ್ಕಾರ ಏನ್ರಿ ಸಿದ್ದರಾಮಯ್ಯನವ್ರೆ ಬಿಟ್ರು? ಸಿದ್ದರಾಮಯ್ಯ ವೇರ್ ಆರ್ ಯು, ಏನು ನಡೀತಾ ಇದೆ? ಒಂದು ಕೇಸು ಇಲ್ಲ, ಎಲ್ಲ ಕೇಸ್ಗಳು ನಿಖಾಲಿಯಾಗಿದ್ದಾವೆ. ಇದು ಕೇಸ್ ಹೊಸದಾಗಿ ನೀವು ಎತ್ತಿ ಹಾಕಿ ಮತ್ತು ಜನ ಪ್ರತಿಭಟನೆ ಮಾಡಬಾರ್ದು? ಒಂದೇನು ಸರ್ವಾಧಿಕಾರ ನಿಮ್ಮದು? ಈ ರೀತಿಯಾಗಿ ಚಿಲ್ಲರೆ ಬಾಲಿಷ ಹೇಳಿಕೆಗಳನ್ನು ಕೊಡೋದು ಒಬ್ಬ ಮುಖ್ಯಮಂತ್ರಿ ಲೆವೆಲ್ಗೆ ಇದು ಸೂಕ್ತ ಅಲ್ಲ. ಅಷ್ಟನ್ನು ಹೇಳೋದು, ಹುಚ್ಚುಚ್ಚು ಮಾಡಿ ಯಾರನ್ನೂ ಅರೆಸ್ಟ್ ಮಾಡೋದು ತುಷ್ಟೀಕರಣ. 5 ವರ್ಷದ ಒಬ್ಬ ವ್ಯಕ್ತಿ ಎದುರೋಗೂ ಇಲ್ಲ, ಅವರು ಯಾರೋ ಹೆಸರು ಹೇಳಿದ್ರಂತ ಅವ್ರು ಇದ್ರು ಅಂತ ಹೇಳಿ, ಇದು ಸರ್ಕಾರ ನಡೆಸೋ ರೀತಿನ ಇದು. ನಿಮಗೆ 16 ಕೇಸ್ ಇವೆ ಅಂತ ಯಾರು ಸುಳ್ಳು ಹೇಳಿಕೆ ಕೊಟ್ಟರಲ್ಲ ನಿಮಗೆ, ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತೀರಿ? ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.